ಗಂಗಾವತಿ ನಗರದ ನ್ಯಾಯಾಲಯ ಆವರಣದ ಮುಂದುಗಡೆ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ ಆಯೋಗ ವರದಿಯನ್ನು ಸುಪ್ರೀಂ ಕೋರ್ಟ್ ಮಾನ್ಯತೆ ಮಾಡುವುದರ ಮೂಲಕ ತೀರ್ಪು ನೀಡಿರುವುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡ ಕನಸು ನನಸಾಗಿದೆ ಎಂದು ಶಾಸಕ ಜನಾರ್ದನ ರೆಡ್ಡಿ ಹೇಳಿದರು. ಅವರು ನ್ಯಾಯಾಲಯದ ಆವರಣದ ಮುಂದೆ ದಲಿತ ಪರ ಸಂಘಟನೆಗಳು ಹಾಗೂ ಇತರೆ ಒಳಪಂಗಡಗಳ ಸಮಾಜ ಬಾಂಧವರು ಆಯೋಜಿಸಿದ್ದ ವಿಜಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿ ಇದು ಸಾಮಾಜಿಕ ನ್ಯಾಯ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ, ಉದ್ಯೋಗ, ರಾಜಕೀಯ ಸೇರಿದಂತೆ ಇತರೆ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಯಿಂದ ಹಲವು ಸೌಲಭ್ಯಗಳು ದೊರೆಯುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತನಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ತರಬೇಕು ಎಂದು ಈ ಹಿಂದೆ ತಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಪ್ರತಿಕ್ರಿಯೆ ಇರಲಿಲ್ಲ. ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7-8% ಮೀಸಲಾತಿಗಾಗಿ ಸಾಕಷ್ಟು ಹೋರಾಟ ನಡೆಸಿದರೂ ಪ್ರಯೋಜನವಾಗಲಿಲ್ಲ. ಒಳ ಮೀಸಲಾತಿಗಾಗಿ ಸಂಬಂಧಿಸಿದಂತೆ ಕಳೆದ 30 ವರ್ಷದ ನಿರಂತರ ಹೋರಾಟಕ್ಕೆ ಗುರುವಾರದಂದು ಕಾನೂನು ಸಮರ್ಥನೆ ದೊರೆತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನ್ವಳ್ಳಿ, ದಡೆಸುಗುರು ಬಸವರಾಜ್, ದಲಿತ ಪರ ಸಂಘಟನೆಗಳು ಮತ್ತು ನಾಯಕ ಸಮಾಜ ಬಾಂಧವರು ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಒಳಪಂಗಡಗಳ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಶರಣಪ್ಪ, ಎನ್ಕೆಎಸ್ಟಿ 4 ನ್ಯೂಸ್, ಗಂಗಾವತಿ. ಮೀಸಲಾತಿ ಜಾಸ್ತಿ ಮಾಡಬೇಕು, ವಂಚಿತ ವರ್ಗಕ್ಕೆ ವಾಲ್ಮೀಕಿಗೆ 3-7% ಮೀಸಲಾತಿ ಮಾಡಬೇಕು. ಅವತ್ತಿನ ಸಂದರ್ಭದಲ್ಲಿ ಯಾರು ಕೂಡ ಯೋಚನೆ ಮಾಡಲಿಲ್ಲ, ಕೇವಲ ಚುನಾವಣೆಗಳು ಬಂದ್ರೆ ಈ ಸಮುದಾಯಗಳ ಮತಗಳನ್ನು ಪಡ್ಕೋಬೇಕಂತ ಪ್ರಯತ್ನ ಮಾಡಿದ್ರೆ ಅದು ಯಾರು ಕೂಡ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿ ಮಾಡಿದ್ವಿ. ಇವತ್ತು ಪರಿಶಿಷ್ಟ ವರ್ಗಗಳಿಗೆ, ವಾಲ್ಮೀಕಿ ಸಮುದಾಯಗಳಿಗೆ 3-4% ಜಾಸ್ತಿ ಮಾಡಿ 7% ಮೀಸಲಾತಿ ಕೊಟ್ಟು ಅದೊಂದು ಎಕ್ಸ್ಟ್ರಾಡಿನರಿ ಒಂದು ಮೀಸಲಾತಿ ಜಾಸ್ತಿ ಮಾಡುವಂತ ಕೆಲಸ ಮಾಡಿದ್ವಿ. ಅದೇ ಸಮಸಮಯ ಕಾಲದಲ್ಲಿ ಕೂಡ ಅವತ್ತು ಒಳ ಮೀಸಲಾತಿಯನ್ನು ನಾವೇ ಜಾರಿ ತಂದ್ವಿ. ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳಂದ್ರೆಗಿನ ಒಳ ಮೀಸಲಾತಿ ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ರಾಜಕಾರಣದಲ್ಲಿ ಅವ್ರಿಗೆ ಯಾರು ಅಂದೇಳಿ ಹೇಳಕ್ ಹೋಗಲ್ಲ. ಇದು ಆಗ್ಲೇಬಾರ್ದು ಅಂತೇಳಿ ಕೆಲ ಮಂದಿ ಕುಂತ ಟೈಮಲ್ಲಿ ಅದು ಆಗ್ಲೇಬೇಕು. ರಾಜಕೀಯವಾಗಿ ನಷ್ಟ ಆಗುತ್ತೆ ಅಂದೇಳಿ, ರಾಜಕೀಯವಾಗಿ ನಷ್ಟ ಆದ್ರೆ ಪರವಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೋತಾಗಿದ್ದಾರ, ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲ್ಸಾರ. ಇವತ್ತು ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಲ್ತಿ ಅವ್ರನ್ನ ಸೋಲ್ಸಾರ. ಬಹುಶಃ ರಾಮುಲು ಅನ್ನಂತ ವ್ಯಕ್ತಿ, ಬಹಳಷ್ಟು ಮಂದಿ ಕೆಲ ಸಮುದಾಯಗಳ ನಾಯಕರು ಭಾರತೀಯ ಜನತಾ ಪಾರ್ಟಿ ಇದ್ದು ಕೂಡ ಸೋತಿ ಬಂದಿಗಿಲ್ಲ. ಮೀಸಲಾತಿ ಒಳ ಮೀಸಲಾತಿ ಕೊಟ್ಟಿನಕೋಸ್ಕರವಾಗಿ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಸೋತಿದ್ವಿ. ಜನರಿಗೆ ಗೊತ್ತಾಗಿಲ್ಲ. ಇವತ್ತು ಜನರಿಗೆ, ಇವತ್ತು ಸುಪ್ರೀಂ ಕೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಏನಾಗಿದೆ, ಇವತ್ತು ಒಳ ಮೀಸಲಾತಿಯನ್ನು ಒಂದು ಎಕ್ಸ್ಟ್ರಾರ್ಡಿನರಿ ಜಜ್ಮೆಂಟ್ ಅನ್ನು ಕೊಡೋದ್ರ ಮೂಲಕ, ಇವತ್ತು ಮಾಡಿರೋದು ಕರೆಕ್ಟ್ ಅನ್ನಂತ ಒಂದು ಜಜ್ಮೆಂಟ್ ಕೊಡೋದ್ರ ಮೂಲಕ ಇವತ್ತು ಜನರಿಗೆ ಗೊತ್ತಾಗ್ತಿದೆ. ಅವತ್ತು ಸರ್ಕಾರಗಳು ಅವತ್ತು ಮಾಡಿದಂತ ಒಳ್ಳೆ ಕೆಲಸ, ಇವತ್ತು ರಾಜಕೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಕೊಡಲಾರದಂತೆ ಬಳಸ್ಕೊಂಡು ನಾವು ಒಳ ಮೀಸಲಾತಿ ಕೊಟ್ಟಿದ್ದು ಕೊಟ್ಟಿಗೆ ತಪ್ಪು ಅಂತೇಳಿ ನಮ್ಮೆಲ್ಲ ಅಪಪ್ರಚಾರಗಳಲ್ಲಿ ನಮ್ಮೆಲ್ಲರೂ ಕೂಡ ತೋರಿಸಿದಂತ ಕೆಲಸ ಮಾಡಿದ್ರು. ಜನರು ಇವತ್ತು ಜಾಗೃತ ಆಗಿದಾರ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವನ ಕೊಡುವಂತ ಕೆಲಸ, ಭಗವದ್ಗೀತೆಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೋ, ರಾಮಾಯಣಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೋ, ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಅಷ್ಟು ಗೌರವನ ಆದ್ಯತೆಯನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜೀವನ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸಮುದಾಯ ಇವತ್ತು ಎಷ್ಟು ಎಲ್ಲಿ ಹೋದ್ರೆ ಕೂಡ ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ಬಳ್ಳಾರಿ ಜಿಲ್ಲೆಯಿಂದ ಕೊಪ್ಪಳ ಈ ಕಡೆಲ್ಲ ಕೂಡ ಅಡ್ಡಾಡಿದ ಟೈಮಲ್ಲಿ ಇವತ್ತು ಎಲ್ಲರಿಗೂ ಸಂತೋಷದಿಂದ ಜನಾರ್ದನ್ ರೆಡ್ಡಿ ಅವರು ನನ್ನ ನೆಲಾವಳಿ ಬಂದಿದ್ದೆ, ರಾಮ್ಲವರಿ ನೀವು ಬರಲೇಬೇಕು ಅಂದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ನಂತರ ದಳೇಶ್ವರ ಭದ್ರಾಜರು ನಮ್ಮೆಲ್ಲ ಹಿರಿಯರು ಬಂದು ಇಷ್ಟೇ ಬಹಳಷ್ಟು. ಇವತ್ತು ನಮ್ಮ ಹಿರಿಯರಾದಂತ ಮಾಜಿ ಮಂತ್ರಿಯಾದಂತ ಸಿದ್ದರಾಮಯ್ಯ ಅವರು, ನಮ್ಮ ಹಿರಿಯರಾದಂತ ಈ ಕ್ಷೇತ್ರ ಶಾಸಕರಾದ ದೇವೇಗೌಡರವರು, ನಮ್ಮ ಮಾಜಿ ಶಾಸಕ ಪರಣ ಸಾಹೇಬರು, ನಮ್ಮ ವಿಪಕ್ಷ ಪಾಲರು, ನಮ್ಮ ನಾಗಜನರೆಲ್ಲರೂ ಇವತ್ತು ಈ ಸಂಭ್ರಮ ನಾವು ಆಚರಣೆ ಮಾಡೋದ್ ನೋಡಿದ್ರೆ ಇದು ಭೌತಿಕ ಬೇಡಿಕೆ. ಕನಿಷ್ಠ 27-30 ವರ್ಷದಿಂದ ಇವತ್ತು ಬಸವ ಕಲ್ಯಾಣದಲ್ಲಿ ಇವತ್ತು ಬೆಂಗಳೂರು ಪಾದಯಾತ್ರೆ ಮಾಡಿ ಹಲವಾರು ಇವತ್ತು ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ ಔಷಧ ಅಂತ ಇಡೀ ಸಮಾಜ ಹೋರಾಟ ಮಾಡಿದ್ವಿ. ಏನಂದ್ರೆ ಇವತ್ತು ನಮ್ಮ ಅದೃಷ್ಟ ಅಂದ್ರೆ ಎಲ್ಲರೂ ಅಂತಿದ್ರು ನನಗೆ ಸ್ವತಂತ್ರ ಬಂತು, ಸ್ವತಂತ್ರ ಭಾರತ ಅಂತ ಎಲ್ಲರೂ ಅಂದ್ರು ಕೂಡ ಈ ತೆಲುಗು ಆಡುವ ಬರೀ ನಿಮ್ಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ, ಮೀಸಲಾತಿ ಇತ್ತು ಆದ್ರೆ ನಿಮ್ಗೆ ಸ್ವತಂತ್ರ ಆಡಳಿತ ಮಾಡಕ್ಕಂತ ಅವಕಾಶ ಇದ್ದಿಲ್ಲ. ಇವತ್ತೇನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾಡಿದಂತ ಆದೇಶಕ್ಕೆ ನಾವೆಲ್ಲರೂ ಅಭಿನಂದನೆ ಹೇಳ್ಬೇಕಂತ. ಯಾಕಂದ್ರೆ ಈ ಸಂಭ್ರಮ ಇವತ್ತು 75 ವರ್ಷದಲ್ಲಿ ಇವತ್ತು ಸ್ವತಂತ್ರ ದಿನ ಆಗಸ್ಟ್ 17-18 ಗಾಂಧಿ ಮಹಾತ್ಮ ಸಿಕ್ಕ ಆಗಸ್ಟ್ 1
ಈ ಎರಡು ಮಾರ್ಗದರ್ಶಕತ್ತೆ ಅಂತ ಕೂಡ ನಾವು ಭಾವಿಸಬೇಕಾಗ್ತದೆ. ಹಂಗಾಗಿ ಬಹಳಷ್ಟು ಇವತ್ತು ನಮ್ಮ ಸರ್ಕಾರದಾಗ ನಮ್ಮ ಹಿರಿಯರಂತ ರಾಮಲಲ್ಲರ್ ಹೇಳುವ ಮೀಸಲಾತಿ ಎತ್ತಾಗ್ಬೇಕಂದ್ರೆ ಕೂಡ 7% ನಮ್ಮ ಎಸ್ ಸಿ ಸಮಾಜಕ, 2% ಎಸ್ ಸಿ ಸಮಾಜಕ್ಕೆ ಅವತ್ತು ಚಾನ್ಮೇಲೆ ಕೂಡ ನಮ್ಮ ಬಿಜೆಪಿ ಸರ್ಕಾರದಾಗ ಹೆಚ್ಚು ಮಾಡುವಂತ ಟೈಮು ಇವತ್ತು ಆ ಮೀಸಲಾತಿ ಇವತ್ತು ಎರಡು ಧರ್ಮಕ್ಕೆ ವರವೇನಾಗುತ್ತೆ ಅಂತ ಕೂಡ ನಾವು ಭಾವಿಸಬೇಕಾಯ್ತು. ಹಂಗಾಗಿ ನಮ್ಮ ಬಂದಂತ ಎಲ್ಲ ಹಿರಿಯರಿಗೂ ಅವ್ರಿಗೆ ಅಭಿನಂದನೆ ಮಾಡ್ತಿ. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೇನ ಹೈಕ ಸುಪ್ರೀಂ ಕೋರ್ಟ್ ಅಂತ ಮಾಡಿದ ಜಡ್ಜ್ ಕೂಡ ಚೆನ್ನಾಗಿ ಆರೋಗ್ಯ ಐದು ಬಾರಿ ಇರಲಿ, ಈ ಧರ್ಮಕ್ಕೆ ನ್ಯಾಯ ಕೊಡಿಸ್ತಂತ ಜಡ್ಜ್ ಸಾಹೇಬ್ರು ಕೂಡ ಅವ್ರಿಗೆ ಅಭಿನಂದನೆ. ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಮೂರನೇ ತಾರೀಕು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ನಿರ್ಣಯ ಆಗಿದೆ. ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಈಗಾಗಲೇ ದೆಹಲಿಯಿಂದ ಮತ್ತು ನಮ್ಮ ಪಕ್ಷದ ರಾಜ್ಯ ಉಸ್ತುವಾರಿಯಾಗಿರುವಂತ ರಾಧಾಮೋಹನ್ ದತ್ ಅಗರ್ವಾಲ್ ಅವರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮೂರನೇ ತಾರೀಕು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ, ಯಾಕಂದ್ರೆ ಒಂದೇ ಒಂದು ಜೆಡಿಎಸ್ ಪಕ್ಷದಲ್ಲಿ ಈ ನೆರೆ ಇರುವಂತಹ ಈ ಸಂದರ್ಭದಲ್ಲಿ ಮಳೆ ಜೋರಾಗಿರುವಂತ ಸಂದರ್ಭದಲ್ಲಿ ಇದು ಸರಿಯಾದ ಸಮಯನ ಅನ್ನೋಂತ ಒಂದು ಸಂಶಯ ಅವರಲ್ಲಿ ಇತ್ತು. ಆದ್ರೆ ಇವತ್ತು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಮತ್ತು ಜನರು ಕೂಡ ನಮ್ಮೊಟ್ಟಿಗೆ ಹೆಜ್ಜೆಯಲ್ಲೇ ಇದ್ದವರು ಬಗ್ಗೆ ತೀರ್ಮಾನ ಮಾಡಿದ ಕಾರಣ ಇವತ್ತು ಪದಯಾತ್ರೆ ಸುಸೂತ್ರವಾಗಿ ನಡೆಯುತ್ತೆ. ಬಹಿರಂಗವಾಗಿ ಈಗಾಗಲೇ ಶ್ರೀರಾಮುಲು ಅವರ ಮಾತು ಕಾಟಿಗೆಯಲ್ಲಿ ಮಾಧ್ಯಮ ಸ್ನೇಹಿತರ ಮಾತನೇ ಇದೆ, ಅದೇ ಮಾತನ್ನು ನಾನು ಹೇಳಿ ಬಯಸ್ತೇನೆ. ನಾವೇನಿದ್ರು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ನಿರ್ದೇಶನ, ರಾಜ್ಯಾಧ್ಯಕ್ಷರು, ಕೇಂದ್ರ ವರಿಷ್ಠರು ಅವರ ತೀರ್ಮಾನ ಏನಿದೆ ಅದರಂತೆ ಸಾಮಾನ್ಯ ಕಾರ್ಯಕರ್ತರಂತೆ ಅದನ್ನು ನಾವು ಅದರಲ್ಲಿ ಪಾಲ್ಗೊಳ್ಳೋದನ್ನು ಬಿಟ್ಟರೆ ಬೇರೆಯವ್ರ ವಿಚಾರದಲ್ಲಿ ನಾವೇನು ಏನು ಆಗಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಅವಶ್ಯಕತೆ ಇಲ್ಲ. ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಿದ್ದಾರೆ. ನಮ್ಮಲ್ಲಿ ಒಂದೇ ಒಂದು ಮಾತು ಎಷ್ಟು ಪ್ರಶ್ನೆ ಕೇಳಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾವಾಗ್ಲಿ ಶ್ರೀರಾಮುಲು ಅವರಾಗ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಿರ್ದೇಶನದ ಅಡಿಯಲ್ಲಿ ನಾವು